1924 ಅಲ್ಲಿ ಅಂಬೇಡ್ಕರ್ ಅವರು ಒಂದು ಪ್ರೋಗ್ರಾಮ್ ಅನ್ನು ಮಾಡಿ ಮನುಸ್ಮೃತಿಯನ್ನ ಸುಟ್ರಲ್ಲ ಏನು ರೀಸನ್ಸ್ ಹೇಳಿದ್ರು ಅಂತ ಸ್ವಲ್ಪ ಸದನಕ್ಕೆ ತಿಳಿಸ್ಬಿಡ್ತೀನಿ ಯಾಕೆ ಮನುಸ್ಮೃತಿ ರಮೇಶ್ ಕುಮಾರ್ ಸರ್ ಕೂತ್ಕೋಬೇಕು ಅದೇ ಅರೆ ಒಂದು ಕಾಂಗ್ರೆಸ್ ಸೋಪಾಲಿ ಸಭಾಧ್ಯಕ್ಷರೆಲ್ಲೋ ಬೇರೆ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ದಲಿತ ಹೆಣ್ಣು ಪರಮೇಶ್ವರ ಅವರು ಏನು ಹೇಳ್ತಾರೆ ಅವಮಾನ ಮಾಡಿದ್ರಲ್ಲ ಹೇಳಿ ತಾವು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ ಮಾ ಕೂತ್ಕೊಳ್ಳಬೇಕು ರೂಪಕಲಾ ಕೂತ್ಕೊಳ್ಳಿ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ ಮನಸ್ಮೃತಿ ಕಾಲದಿಂದ ಅಂಬೇಡ್ಕರ್ ಅವರ ಕಾಲಕ್ಕಿದೆವೆ ಎಲ್ಲರಿಗೂ ಸಮಾನದಂತ ಅವಕಾಶಗಳು ಸಿಗುವಂತದ್ದು ಇಲ್ಲಿ ಕ್ಲಾಸ್ಲೆಸ್ ಕಾಸ್ಟ್ಲೆಸ್ ಸೊಸೈಟಿ ಆಗಬೇಕು ಅನ್ನುವಂತ ಉದ್ದೇಶ ಇದೆ ಇನ್ನ ಈಡೇರಿಲ್ಲ ನಾನು ಒಪ್ಪಿಕೊಳ್ಳುತ್ತೇನೆ ನೀವು ಇನ್ನ ಮನಸ್ಮೃತಿಯ ಮನಸ್ಥಿತಿಯಲ್ಲಿ ನೀವು ಯಾಕಿದ್ದೀರಿ ನೀವು ಯಾಕಿದ್ದೀರಿ ಮನಸ್ಮೃತಿಯನ್ನು ವ್ಯವಸ್ಥೆ ಇರೋದು ಅದಕ್ಕೆ ವಾಸ್ತವಾಂಶವನ್ನ ನೀವು ಬನ್ನಿ ನಾನು ಹೇಳೋದಿಷ್ಟೇ ನಾನು ಇದರಲ್ಲಿ ಏನು ಯಾರು ಪಿನ್ ಪಾಯಿಂಟ್ ಮಾಡ್ತಾ ಇಲ್ಲ ಸಿ ಎಲ್ಲರೂ ಸಮಾನ ಇಲ್ಲ ಈಗ ಸದ್ಯಕ್ಕೆ ಕೆಲವು ವರ್ಗಗಳು ವಲ್ನರಬಲ್ ಸೆಕ್ಷನ್ ಅಂತ ಕರಿತೀವಿ ನಾವು ಅವ್ರಿಗಾಗಿ ವಿಶೇಷ ಕಾರ್ಯಕ್ರಮ ಮಾಡ್ತೀವಿ ಯಾಕೆ ವಿಶೇಷ ಕಾರ್ಯಕ್ರಮ ಮಾಡ್ತೀವಿ ನೀವೇ ಹೇಳಿದ್ರಿ 23% ಇಡಬೇಕು ಅವ್ರ ಅಭಿವೃದ್ಧಿ ಆಗಬೇಕು ಅಂತ ಯಾಕಂದರೆ ಅವ್ರ ಅಭಿವೃದ್ಧಿ ಒಂದು ನಿಮಿಷ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಿಲ್ಲ ಸಮಾಜದಲ್ಲಿ ಇನ್ನೂ ಮುಖ್ಯವಾಹಿನಿಗೆ ಬಂದಿಲ್ಲ ಅಂಥೇಳಿ ನಾವು ಸರ್ಕಾರದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಕಾರ್ಯಕ್ರಮ ಮಾಡ್ತಿರುವಂಥದ್ದೇ ಅವ್ರನ್ನ ಮೇಲ್ತರ ಸಲುವಾಗಿ ಈ ತಳಸ್ಥಳದಲ್ಲಿರೋರ ದುರುಪಯೋಗ ಆಗಬಾರ್ದು ಇದು ನಮ್ಮ ಉದ್ದೇಶ ತಳಸ್ಥರದಲ್ಲಿ ಈ ಥರ ಮಾನಸಿಕವಾದಂಥ ಒಂದು ಕಷ್ಟ ಸ್ಥಿತಿಯಲ್ಲಿದ್ದಾಗ ಈ ಥರ ಆಸೆ ಆಮೇಶಗಳನ್ನು ಒಡ್ಡಿ ಆ ಸಂದರ್ಭಕ್ಕೇನೋ ಅನುಕೂಲ ಆಗ್ತದೆ ಮುಂದೆ ಅವ್ರ ಬದುಕೇನಾಗ್ತದೆ ಬಾಳ ಏನಾಗ್ತದೆ ಆದ್ದರಿಂದ ಯಾರಾದರೂ ಮಾಡುವಂಥ ಪ್ರಯತ್ನ ಮಾಡಿದರೂ ಕೂಡ ಅವರಿಗೆ ಇಂಥ ದೊಡ್ಡ ಕಠಿಣ ಶಿಕ್ಷೆ ಇದೆ ಅನ್ನುವಂಥ ಅರಿವು ಮೂಡಿಸುವಂಥದ್ದು ಅಷ್ಟೇ ಅಲ್ಲ ಅದನ್ನು ಮಾಡದಂತೆ ತಡೆಗಟ್ಟಕ್ಕೆ ಡೆಟರೆಂಟ್ ಕ್ಲಾಸ್ ಅದು ಆದ್ದರಿಂದ ನಾವು 3-10 ವರ್ಷ ಶಿಕ್ಷೆ ಮಾಡಿದ್ದೇವೆ ನಮ್ಮ ಉದ್ದೇಶ SC ST ವನರಬಲ್ ಸೆಕ್ಷನ್ ಮಹಿಳೆಯರು ಮತ್ತು ಬುದ್ಧಿಮಾಂದರನ್ನ ವಿಶೇಷವಾದ ರಕ್ಷಣೆ ಕೊಡಬೇಕನ್ನೋ ಸಲುವಾಗಿ